ಗಮ್ಘಣಪತಾಯೇ ನಮಃ ಶ್ರೀ ಗುರು ರುದ್ರಾಯ ನಮಃ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ಸ್ನೇಹಿತರೆ ಹಿಂದನ್ನು ನಿಮಗೆ ಒಂದು ಚಮತ್ಕಾರಿ ವಶೀಕರಣ ತಗೊಂಡು ಬಂದೀನಿ ಯಾವ್ದು ಯಾವ ಕ್ರಿಯೆ ಮಾಡಬೇಕಾಗಿಲ್ಲ ಬೇಕಾಗಿಲ್ಲ ಈ ಕ್ರಿಯೆ ಮುಂದೆ ಬೇರೆ ಎಲ್ಲ ವೇಸ್ಟ್ ಇದು ಒಂದು ಮಾಡಿ ಸಾಕು ಇದನ್ನು ಹೇಗೆ ಮಾಡಬೇಕು ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಅಂದರೆ ಮುಂದೆ ನಾನು ಏನು ಬಿಡ್ತೀನೋ ಅದು ಎಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರುತ್ತೆ ಬನ್ನಿ ಇದರ ವಿಧಿ ವಿಧಾನ ತಿಳ್ಕೊಳ ಸ್ನೇಹಿತರೆ ಮೊದಲನೇದಾಗಿ ಈ ಕ್ರಿಯೆ ಮಾಡೋದಕ್ಕೆ ನಿಮಗೆ ಅವರ ಫೋಟೋ ಬೇಕಾಗುತ್ತೆ ಅವರ ಫೋಟೋ ತೊಗೊಳ್ಳಿ ಮತ್ತು ನಿಮ್ಮ ಫೋಟೋ ತಗೊಳ್ಳಿ ಅವರ ಫೋಟೋ ಹಿಂಭಾಗದಲ್ಲಿ ನಿಮ್ಮ ಹೆಸರನ್ನು ಬರೀರಿ ನಿಮ್ಮ ಫೋಟೋ ಹಿಂಭಾಗದಲ್ಲಿ ಅವರ ಹೆಸರನ್ನು ಬರೆದು ಎರಡಕ್ಕೂ ಫೆವಿಕ್ವಿಕ್ ಕ್ವಿಕ್ ಹಾಕಿ ಹೆಸರಿರೋ ಜಾಗದಲ್ಲಿ ಅಂಟಿಸಿಬಿಡಿ ಈ ಕಡೆ ನೋಡಿದರೂ ನಿಮ್ಮ ಫೋಟೋ ಕಾಣಬೇಕು ಆ ಕಡೆ ನೋಡಿದರೆ ಅವ್ರ ಫೋಟೋ ಕಾಣಬೇಕು ಆ ರೀತಿ ಅಂಟಿಸಿ ನಿಮ್ಮ ಕೈಯಲ್ಲಿ ಇಟ್ಕೊಂಡು ನಾನೊಂದು ಮಂತ್ರ ಕೊಡ್ತೀನಿ ಆ ಮಂತ್ರವನ್ನು ನೂರ ಎಂಟು ಸಾರಿ ಪಠನೆ ಮಾಡಿ ಯಾವತ್ತು ಮಾಡಬೇಕು ಇದನ್ನು ಮಂಗಳವಾರ ಇಲ್ಲ ಶುಕ್ರವಾರ ಪಠನೆ ಮಾಡಿ ಸಮಯ ಸೂರ್ಯ ಉದಯದಿಂದ ಸೂರ್ಯ ಅಸ್ತದವರೆಗೆ ಎಲ್ಲ ಮಾಡಿ ಆದಮೇಲೆ ಅದನ್ನು ತಗೊಂಡೋಗ್ಬಿಟ್ಟು ಅರಳಿ ಮರದ ಕೆಳಗಡೆ ಮಣ್ಣಿನಲ್ಲಿ ಹೂತಿ ಬುಡದಲ್ಲಿ ಯಾಕೆ ಬ ಫೋಟೋನು ಮುಚ್ಚಿ ಬಂದ್ಬಿಡಿ ಸಾಕು ಇಲ್ಲಿ ತನಕ ಅದು ಏನೇನೋ ಕ್ರಿಯೆ ನೀವು ಮಾಡಿರಲಿ ಅದು ಬೇಡ ನಿಮಗೆ ಈ ಕ್ರಿಯೆ ಮಾಡಿ ಮಾಡಿಬಿಟ್ಟು ನೋಡಿ ನಿಮಗಿದ್ರ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ ಅಷ್ಟೇ ಈ ಮಂತ್ರ ಪಠನೆ ಮಾಡ ಆದಮೇಲೆ ಅದನ್ನು ತಗೊಂಡೋಗಿ ಹರಳಿ ಮರದ ಹತ್ರ ಹಿಟ್ಟು ಬಂದಿದ್ದೆ ಆದರೆ ನಿಮ್ಮ ಹಿಂದೆ ಅವ್ರು ಬರ್ತಾರೆ ನೀವು ಬೇಡ ಅಂದರೂ ನಿಮ್ಮನ್ನ ಬಿಟ್ಟು ಅವ್ರು ಹೋಗಲ್ಲ ನೀವು ಅವರನ್ನು ಇಷ್ಟು ದಿನ ಅವರು ನಿಮ್ಮನ್ನು ಕೇರ್ಲೆಸ್ ಮಾಡ್ತಾ ಇದ್ದರೆ ಇನ್ ಕೇಸ್ ಈ ಸಮಯದಲ್ಲಿ ಈ ಕ್ರಿಯೆ ಮಾಡಾದ್ಮೇಲೆ ನೀವು ಅವರನ್ನು ಕೇರ್ಲೆಸ್ ಮಾಡಿದ್ರು ಅವರು ನಿಮ್ಮನ್ನ ಬಿಟ್ಟು ಹೋಗಲ್ಲ ಜೀವನ ಪೂರ್ತಿ ನಿಮ್ಮ ಹಿಂದೆ ಇರ್ತಾರೆ ಅದಕ್ಕೆ ಮಂತ್ರ ಹೀಗಿದೆ ओम कालेश्वर मम हमुकी जलत्या वशीक सफल करीश्यमी मंत्र इन सारी हेल्ती नोड़ स्ने ओम श्री कालेश्वर मम हमुकी जलत्या ವಶೀಕರಣ್ ಸಫಲ್ ಕರಿಷ್ಯಮಿ ಈ ರೀತಿಯಾಗಿ ಓಂ ಶ್ರೀ ಕಾಳೇಶ್ವರ್ ಮಂಹಮುಖಿ ಜಲತ್ಯ ವಶೀಕರಣ್ ಸಫಲ್ ಕರಿಷ್ಮಿ ಈ ರೀತಿಯಾಗಿ ಮಂತ್ರ ಪಠನೆ ಮಾಡಿದೆ ಹಾಗಲ್ಲಿ ಅವರು ಖಂಡಿತ ನಿಮ್ಮ ಹತ್ರ ಬಂದಿರ್ತಾರೆ ಅಮುಖಿ ಅನ್ನೋ ಜಾಗದಲ್ಲಿ ನಿಮಗೆ ಬೇಕಾಗಿರೋ ಹೆಸರನ್ನು ಸೇರಿಸ್ತಾ ಇದನ್ನು ಮಾಡಿ ಖಂಡಿತ ಹಾಗೆ